ನಮಸ್ಕಾರ, ಇಂದಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಪ್ರವಾಹ ಮುಗಿದ ಮೇಲೆ ಸಿಗದ ಪರಿಹಾರ, ಬೀದಿಪಾಲಾದ ನೆರೆ ಸಂತ್ರಸ್ತರು, ಕೇಂದ್ರ ರಾಜ್ಯ ಸರ್ಕಾರ ಗಪ್ಚುಪ್. ಉತ್ತರ ಕರ್ನಾಟಕ ನವನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ 50,000 ರೂಪಾಯಿ ಕೋಟಿ ಬಿಡುಗಡೆ ಮಾಡಬೇಕು, ವಾಟಾಳ್ ನಾಗರಾಜ್ ಒತ್ತಾಯ. ಕದ್ದಾಲಿಕೆ ವಿಚಾರವನ್ನ ಸಿಬಿಐಗೆ ಒಪ್ಪಿಸಿದ್ದನ್ನು ಸ್ವಾಗತಿಸುತ್ತೇನೆ. ಆದರೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ಅಧಿಕಾರವಿದೆ. ಈ ಹಿನ್ನೆಲೆಯಲ್ಲಿ ಸಿಬಿಐ ತನಿಖೆಯ ಬಗ್ಗೆ ಅನುಮಾನ ಮೂಡುವುದು, ಹಾಗಾಗಿ ಸಿಬಿಐ ಕೇಂದ್ರದ ಮುಖಪಟ್ಟ ತನಿಖೆ ಮಾಡದೆ ಪ್ರಾಮಾಣಿಕವಾಗಿ ತನಿಖೆ ಮಾಡಬೇಕೆಂದು ಜೆಡಿಎಸ್ ಮುಖಂಡ ಬಸವರಾಜ ಹೊರಟ್ಟಿ ಹೇಳಿದರು. ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೋನ್ ಕದ್ದಾಲಿಕೆ ವಿಚಾರವನ್ನು ರಾಜ್ಯ ಸರ್ಕಾರವು ಕೇಂದ್ರ ಮತ್ತು ರಾಜ್ಯದಲ್ಲಿ ಅವರದೇ ಅಧಿಕಾರವಿದೆ ಎಂಬ ಉದ್ದೇಶದಿಂದ ಸಿಬಿಐಗೆ ಒಪ್ಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸಿಬಿಐ ಕೇಂದ್ರ ಸರ್ಕಾರದ ಮುಖ ನೋಡಿ ತನಿಖೆ ನಡೆಸಬಾರದು. ಒಂದು ವೇಳೆ ಏಕಪಕ್ಷೀಯ ತನಿಖೆಯಾದಲ್ಲಿ ಸಿಬಿಐಗೆ ಕೊಡಬಾರದು. ರಾಜ್ಯದಲ್ಲಿ ಹಲವಾರು ತನಿಖಾ ತಂಡಗಳಿವೆ, ಅವುಗಳಿಂದ ತನಿಖೆ ಮಾಡಿಸಬೇಕಿತ್ತು. ಇದೀಗ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಸಿಬಿಐ ಒಪ್ಪಿಸಿದೆ. ಅದು ತನಿಖೆ ಪೂರ್ಣಗೊಳಿಸಿ ಫಲಿತಾಂಶ ಹೇಳುವವರೆಗೆ ಕಾದು ನೋಡೋಣ ಎಂದರು. ಫೋನ್ ಕದ್ದಾಲಿಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಸರ್ಕಾರದಲ್ಲಿ ಅಷ್ಟೇ ಅಲ್ಲದೆ ಕಳೆದ ಬಿಜೆಪಿ ಸರ್ಕಾರದಲ್ಲಿಯೂ ಆಗಿದೆ. ಅವುಗಳನ್ನು ಸಿಬಿಐಗೆ ಒಪ್ಪಿಸಬೇಕು. ಅಲ್ಲದೆ ಈ ಪ್ರಕರಣಗಳಾದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಅಶೋಕ್ ಸುಮ್ಮನೆ ಕುಳಿತಿದ್ದರು. ಬಿಜೆಪಿಯ ಫೋನ್ ಕದ್ದಾಲಿಕೆ ಮಾಡಿದರೆ ಆಪರೇಷನ್ ಕಮಲದ ವಿಷಯ ಹೊರಗೆ ಬರುತ್ತದೆ. ಇತ್ತೀಚೆಗೆ ರಾಜಕಾರಣ ಹೊಲಸಾಗಿದೆ. ಒಮ್ಮೆ ಯಾರದಾದರೂ ಸತ್ಯ ಹೊರಬರಬೇಕು. ಅಲ್ಲದೆ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಗಂಡಾಂತರ ಎದುರಾದಾಗ ಫೋನ್ ಟ್ಯಾಪಿಂಗ್ ಮಾಡಲು ಸಿಎಂಗೆ ಅಧಿಕಾರವಿದೆ. ಈ ರೀತಿ ಮಾಡಿದ್ರೆ ಸಿಬಿಐ ಜೈಲಿಗೆ ಹಾಕುತ್ತಾ ಎಂದು ಪ್ರಶ್ನೆ ಮಾಡಿದರು. ಆತಪ್ಪ, ಈಗ ಬಿಜೆಪಿ ಅವರು ನಮಗೆ ದುಡ್ಡು ಕೊಟ್ಟಿರ್ತೀವ್ರು ಹೇಳಾರ, ಪಕ್ಷಾಂತರ ಮಾಡ್ಯಾರ, ಇಷ್ಟು ಮಂದಿ ಆಗಲಿ ಗಣರಾಗ್ಯಾರ, ಇಷ್ಟ ಇದೆ, ಇದು ನಿಮ್ಮ ರಾಜಕೀಯ ಬಿಟ್ಟದ್ದು, ಅವ್ರು ವೈಯಕ್ತಿಕವಾಗಿ ಬಿಟ್ಟಿದ್ದು, ಭಾಳ ಅವ್ರನ್ನೀಗ ಇನ್ವ್ಯಾಲಿಡ್ ಮಾಡ್ಯಾರ. ಇದು ಇದಕ್ಕಿಂತ ಹೆಚ್ಚು ಏನು ಮಾಡ್ತಾರೆ ಸಿಬಿಐ? ಏನು ಜೈಲಿಗೆ ಹಾಕ್ತಾರೆ? ಇವ್ರನ್ನ ಹಾಕ್ಲೇಬೇಕಂದ್ರೆ ಭಾಳ ಮಂದಿ ಹೋಗ್ತಾರ, ಹಂಗಾರೆ ಭಾಳ ಮಂದಿ ಹೋಗ್ತಾರ, ಅಲ್ಲ ಭಾಳ ಮಂದಿ ಹೋಗ್ತಾರ ಅಂದೇ ಅಲ್ಲಲ್ಲ, ಹಂಗಾರೆ ಭಾಳ ಮಂದಿ ಹೋಗ್ತಾರ, ನಿಮ್ಮಂತವ್ರು ಕೆಲವ್ರು ಹೋಗ್ತಾರ, ಅದಕ್ಕೆ ಯಾರ್ಯಾರು ಸಹಕಾರ ಮಾಡ್ಯಾರ ಅವರು ಹೋಗ್ತಾರ. ಹೋಲ್ಬಿಡಿ ಹೋಲ್ಬಿಡಿ, ನೀ ಯಾಕೆ ತಿಳಿಸ್ಕೊತಿ? ಆಗಲ್ಲ, ನಾವು ಹೇಳ್ತೀವಿ, ನಿಮ್ಗೆ ಕೂಡ ಹೇಳ್ತೀವಿ ನಾವು, ಯಾರ್ಯಾರು ತಪ್ಪು ಮಾಡ್ಯಾರ, ಏನೇನು ಮಾಡ್ಯಾರ, ಎಲ್ಲರಿಗೂ ಆಗಲಿ, ತಪ್ಪೇನೈತಿ? ತಪ್ಪೇನಿಲ್ಲ. ನಾ ಏನಂತೀನಿ, ಬರೀ ಇದು ಈ ಏನು ತೋಳ್ಬಂತ ತೋಳ್ಬಂತ ಆಗಬಾರ್ದು. ಒಂದ್ಸರಿ ಎನ್ಕ್ವೈರಿ ಮಾಡಿ ಏನೇನಾಗೈತೆ ಅನ್ನೋದು ಜನರಿಗೆ ಮನದಟ್ಟು ಮಾಡಿಕೊಟ್ರೆ ಜನರ ಅಟ್ಲೀಸ್ಟ್ ಬರುವಂಥ ದಿನ ಮಾಡಲಿ, ಜನರಿಗೆ ಯಾರು ಒಂದು ಸಂತೋಷ ಆಗ್ತಿದ್ದು ಮಾಡಲಿ. ಈಗ ಇವತ್ತಿನ ರಾಜಕಾರಣದಲ್ಲಿ ಪ್ರಾಮಾಣಿಕವಾಗಿ ನೀವು ಮಾತಾಡೋಣ ಕೂಡ, ವಿರೋಧಿ ಪಕ್ಷ ಬರೀ ವಿರೋಧ ಮಾಡೋದು, ಆಳೋ ಪಕ್ಷ ಬರೀ ಡಿಪೆಂಡ್ ಮಾಡೋದು, ಯಾರು ಇಶ್ಯೂ ಮೇಲೆ ಏನು ಮಾತಾಡೋಂಗಿಲ್ಲ. ವಿಧಾನಸಭೆ ವಿಧಾನ ಪರಿಷತ್ ಏನಾಗೈತೆ ಅಂದ್ರೆ ಮುನ್ಸಿಪಾಲ್ಟಿ ಗದ್ದಲ ಮಾಡ್ತಾರೆ, ಹಂಗಾಕೈತಿ. ಯಾವ ಇಶ್ಯೂ ಮೇಲೆ ಹಾಕ ಹೇಳಿ ನೋಡೋಣ, ಮಣ್ಣಿ ನಮ್ಮ ಸೆಷನ್ ನಡೀತಿ 8 ದಿವಸ, ಏನು ನಡೀತು ಸೆಷನ್? ಬರೀ ಧಿಕ್ಕಾರ ಕುಗೋದು, ಸದನ ಮುಂದೆ ಹಾಕೋದು, ಏನು ಉಪಯೋಗ ಏನು? ಇಂಥವೆಲ್ಲ ಯಾವ ಜನ ಒಪ್ಪಂಗಿಲ್ಲ ರಾಜಕಾರಣಿ ಬಗ್ಗೆ. ಅಟ್ಲೀಸ್ಟ್ ಒಂದು ಇಂಥವೆಲ್ಲ ಇಂಥ ಒಂದು ವಿಷಯದಾಗಾದರೂ ತಪ್ಪು ಮಾಡ್ತಾರೆ, ಯಾರು ಬೇಕಾದ್ರೂ ರಾಜೀನಾಮೆ ಕೊಡೋದು, ಯಾರು ಬೇಕಾದರೂ ದುಡ್ಡು ತಗೊಳ್ಳೋದು, ಸ್ವೇಚ್ಛಾಚಾರ ಮಾಡುವಂಥ ರಾಜಕಾರಣ ಕಡಿಮೆ ಆಗಕ್ಕೆ ಒಂದು ಏನಾದರೂ ಇವರು ಮಾಡಲಿ. ನೋಡು, ಮೋದಿಯವರು ಭಾಳ ಮಾತಾಡ್ತಿರ್ತಾರೆ, ಇವರು ಸ್ವಚ್ಛ ಮಾಡಲಿ. ಸ್ವಚ್ಛ ಮಾಡಿದ್ರೆ ನಮ್ಮ ಸಂಪೂರ್ಣವಾದಂಥ ಸಹಕಾರ ಇದೆ, ಅವ್ರಿಗೆ ಬೆಂಬಲನೂ ಇದೆ. ಸ್ವಚ್ಛ ಮಾಡಲಿ, ಯಾರು ಇರ್ತಾರೆ, ಎಲ್ಲರೂ ಬರ್ತಾರೆ, ಎಲ್ಲ ಪಕ್ಷದವ್ರು ಬರ್ತಾರೆ, ಒಂದ ಪಕ್ಷದವ್ರು ಇಲ್ಲಿದ್ರೆ ಎಲ್ಲರೂ ಬರ್ತಾರೆ, ಬರಲಿ. ಸುಮ್ಮ ಸುಮ್ಮನೆ ಯಾರು ಕುಮಾರಸ್ವಾಮಿ ಮೇಲೆ ಗುಬಿ ಕುಂದಿರಿಸುವಂಥದ್ದು ಮಾಡುವಂಥದ್ದು ಸರಿಯಲ್ಲ. ಎಲ್ಲರೂ ಕೂಡ ಮಾಡಲಿ, ತಪ್ಪಿನಿದೆ, ಎನ್ಕ್ವೈರಿ ಮಾಡಲಿ, ಎನ್ಕ್ವೈರಿ ಮಾಡಲಿ, ಸಿಬಿಐ ಕೊಟ್ಟು ನಾ ಅಂತೂ ಸ್ವಾಗತ ಮಾಡ್ತೀನಿ.
ಉತ್ತರ ಕರ್ನಾಟಕ ನವನಿರ್ಮಾಣ ಆಗಲೇಬೇಕು. ಕೇಂದ್ರ ಸರ್ಕಾರ ಮೊದಲನೆಯ ಕಂತಿನಲ್ಲಿ 50,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. ಪ್ರಧಾನಮಂತ್ರಿ ಉತ್ತರ ಕರ್ನಾಟಕದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಬರಲೇಬೇಕೆಂದು ಒತ್ತಾಯಿಸಿ ಕನ್ನಡ ಚಳವಳಿ ವಾಟಾಳ ಪಕ್ಷದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಚನ್ನಮ್ಮ ವೃತ್ತದ ಬಳಿ ಏಕಾಂಗಿಯಾಗಿ ಮಲಗಿ ಸತ್ಯಾಗ್ರಹ ಮಾಡಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕವನ್ನು ಗುಲಾಮರ ರೀತಿಯಲ್ಲಿ ಕಾಣುತ್ತಿರುವ ಕೇಂದ್ರ ಸರ್ಕಾರ ಉತ್ತರ ಕರ್ನಾಟಕದ ನೆರೆ ಪರಿಹಾರಕ್ಕಾಗಿ ತಕ್ಷಣ 50,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ರಾಜ್ಯದ ಸಂಸದರು ಕೇಂದ್ರದಿಂದ ಹಣ ತರುವ ಕೆಲಸ ಮಾಡಬೇಕು, ಇಲ್ಲವೇ ರಾಜೀನಾಮೆ ಕೊಡಬೇಕು. ಈ ಹಿಂದೆಯೂ ಉತ್ತರ ಕರ್ನಾಟಕಕ್ಕೆ ಪರಿಹಾರ ಒದಗಿಸುವಲ್ಲಿ ಅನ್ಯಾಯವಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಭೇಟಿ ನೀಡಿ ಪ್ರವಾಹ ಪರಿಸ್ಥಿತಿ ಅರಿಯಬೇಕು, ಇಲ್ಲದೆ ಹೋದಲ್ಲಿ ರಾಜ್ಯದಾದ್ಯಂತ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಜನಾಂಗದ ಬಸವ ತತ್ವದ ಸಮಾನತೆಯ ಸಂದೇಶ ಸಾರುವ ಮತ್ತು ಕರ್ನಾಟಕದ ಸಾಮರಸ್ಯ ನಡಿಗೆಯನ್ನ ಯಾದಗಿರಿಯಲ್ಲಿ ಸಾಣೇಹಳ್ಳಿ ಶ್ರೀಮಠದ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಅವರು ಚಾಲನೆ ನೀಡಿದರು. ಯಾದಗಿರಿಯ ಹಳೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಸಹಮತ ವೇದಿಕೆ ಸಹಯೋಗದಲ್ಲಿ ಸಾಮರಸ್ಯ ನಡಿಗೆಗೆ ಚಾಲನೆ ನೀಡಲಾಯಿತು. ಈ ವೇಳೆ ಖಾಸಾಮಠದ ಶ್ರೀ ಶಾಂತವೀರ ಮುರುಘರಾಜೇಂದ್ರ ಸ್ವಾಮೀಜಿ ಹಾಗೂ ನೂರಾರು ಜನರು ಮತ್ತೆ ಕಲ್ಯಾಣ ಸಾಮರಸ್ಯ ನಡಿಗೆಯಲ್ಲಿ ಭಾಗವಹಿಸಿದರು. ಅಂಧಕಾರ ದೇವರು ಧರ್ಮ ಇವುಗಳ ಬಗ್ಗೆ ಜನಗಳಲ್ಲಿ ಅದರಲ್ಲೂ ಮಕ್ಕಳಲ್ಲಿ ಸ್ಪಷ್ಟತೆ ಬರಲಿ ಅನ್ನೋ ಕಾರಣಕ್ಕಾಗಿ ಪೂಜ್ಯ ಶ್ರೀ ಪಂಡಿತಾರಾಧ್ಯ ಸ್ವಾಮೀಜಿಗಳು ಸಾಣೆಹಳ್ಳಿ ಅವರು ರಾಜ್ಯಾದ್ಯಂತ ಹೊರಟಿದ್ದಾರೆ. ಈ ನಡಿಗೆ ಕೇವಲ ಅವರಿಗಾಗಲ್ಲ, ಬಹಳ ಜನರ ಕಲ್ಯಾಣ ಅಂತ ಕೂಡ ನಮಗೆ ತಕ್ಷಣ ನೆನಪಾಗುವ ಹೆಸರು ಅಂದರೆ ಬಸವಣ್ಣನ ಬಸವ ಕಲ್ಯಾಣ ಅಂತ. ಬಸವಣ್ಣ ನಿಜಕ್ಕೂ ಬಸವ ಕಲ್ಯಾಣದಲ್ಲಿ ಇಲ್ಲ, ಆತ ನಮ್ಮೆಲ್ಲರ ಏಳ್ಗೆಯಲ್ಲಿ, ನಮ್ಮೆಲ್ಲರ ಅಭ್ಯುದಯದಲ್ಲಿ, ನಮ್ಮೆಲ್ಲರ ಜ್ಞಾನದಲ್ಲಿ, ನಮ್ಮೆಲ್ಲರ ಆತ್ಮೀಯತೆಯಲ್ಲಿ, ನಮ್ಮೆಲ್ಲರ ಪ್ರೀತಿಯಲ್ಲಿ, ನಮ್ಮೆಲ್ಲರ ಪರಸ್ಪರ ವಿಶ್ವಾಸಗಳಲ್ಲಿ ಆ ಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬೆಳಗಾವಿ ಜಿಲ್ಲೆಯಲ್ಲಿ ಭೀಕರ ಪ್ರವಾಹ ಉಂಟಾಗಿರುವ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯ್ ಭಾಸ್ಕರ್ ಅವರು ಬೆಳಗಾವಿ ಜಿಲ್ಲೆಗೆ ಆಗಮಿಸಿದರು.
ಬೆಳಗಾವಿ ಜಿಲ್ಲೆಗೆ ಆಗಮಿಸಿದ ಟಿಎಂ ವಿಜಯ್ ಭಾಸ್ಕರ್ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತಹ ಸಂಕೇಶ್ವರ, ಚಿಕ್ಕೋಡಿ, ಅಂಕ್ಲಿ, ಬೆಳಗಾವಿ, ಮಾಂಜರಿ, ಶಿರಗುಪ್ಪಿ ಸೇರಿದಂತೆ ಹಲವಾರು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪ್ರವಾಹ ಪೀಡಿತ ಕುಟುಂಬಸ್ಥರ ಮನೆ ಬಾಗಿಲಿನ ತನಕ ಹೋಗಿ ಪ್ರವಾಹ ಪೀಡಿತ ಕುಟುಂಬಸ್ಥರ ಜೊತೆಗೆ ಮಾತುಕತೆ ನಡೆಸಿ ಪ್ರವಾಹದ ಬಗ್ಗೆ ಹಾಗೂ ಪ್ರವಾಹ ಪೀಡಿತ ಕುಟುಂಬಸ್ಥರ ಪರಿಸ್ಥಿತಿ ಬಗ್ಗೆ ಮಾಹಿತಿ ಕಲೆ ಹಾಕಿ ಪ್ರವಾಹ ಪೀಡಿತ ಕುಟುಂಬಸ್ಥರಿಗೆ ಧೈರ್ಯ ತುಂಬುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಚಿಕ್ಕೋಡಿ ತಾಲೂಕು ಮತ್ತು ಕಾಗವಾಡ ತಾಲೂಕು ಮತ್ತು ಈಗ ಕೆರೆ ತಾಲೂಕು, ಈ ಮೂರು ತಾಲೂಕುಗಳಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲಿ ಭೇಟಿ ಕೊಟ್ಟು ಪರಿಹಾರ ಕೇಂದ್ರಗಳು ಮತ್ತು ಜಮೀನು ಬೆಳೆ ನಷ್ಟ ಆಗಿರೋದು ಮತ್ತು ರಸ್ತೆಗಳ ಹಾನಿ, ಮನೆಗಳಿಗಾಗಿರೋ ಹಾನಿ ಮತ್ತು ಪರಿಹಾರ ಕಾಮಗಾರಿಗಳ ಬಗ್ಗೆ ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದೀನಿ. ಕೆಲವು ಕಡೆಗಳಲ್ಲಿ ಗ್ರಾಮಸ್ಥರು ಈಗ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ಹೇಳಿದರು ಮತ್ತು ಇನ್ನೂ ವಿದ್ಯುತ್ ಕರೆಂಟ್ ಬಂದಿಲ್ಲ, ಅದಕ್ಕೂ ತಕ್ಷಣ ಅದನ್ನು ಕುಡಿಯೋ ನೀರು ವ್ಯವಸ್ಥೆ ಮಾಡೋದಕ್ಕೆ ಕರೆಂಟಿನ ವ್ಯವಸ್ಥೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದೆ. ಸರ್, ಬಹಳಷ್ಟು ಸಂತ್ರಸ್ತರು ಈಗಾಗಲೇ ಮನೆ ಕಳ್ಕೊಂಡಿರುವಂಥದ್ದು, ಸೊ ಈಗಾಗಲೇ ಅವ್ರಿಗೆ ಇರುವಂತಹ ವ್ಯವಸ್ಥೆ ಕೂಡ ಇಲ್ಲ, ಸೊ ಅದಕ್ಕೆ ತಕ್ಷಣವೇ ಪರಿಹಾರ ಯಾವುದೇ ಥರದ ವ್ಯವಸ್ಥೆ ಮಾಡಿದ್ದಾರಾ? ಈಗ ಈ ಪರಿಹಾರ ಕೇಂದ್ರಗಳಲ್ಲಿ ಬಂದಂಥ ಪ್ರತಿ ಕುಟುಂಬಕ್ಕೂ 10,000 ರೂಪಾಯಿಯನ್ನು ಸರ್ಕಾರದಿಂದ ನೀಡಲಾಗುತ್ತೆ ಅವರಿಗೆ ಪರಿಹಾರವಾಗಿ. ಅದಲ್ಲದೆ ಒಂದು ಆಹಾರಗಳ ಒಂದು ಸಾಮಗ್ರಿಗಳ ಧಾನ್ಯಗಳನ್ನು ಕೊಡಲಾಗುತ್ತೆ. 10 ಕಿಲೋ ಅಕ್ಕಿ, 1 ಕಿಲೋ ಬೇಳೆ, ಸಕ್ಕರೆ, ಎಣ್ಣೆ ಮತ್ತು 5 ಕಿಲೋ ಸೀಮೆಣ್ಣೆ ಮತ್ತು ಉಪ್ಪು ಇವೆಲ್ಲ ಒಂದು ಸಾಮಗ್ರಿ ಕೊಡಲಾಗುತ್ತೆ. ಅದಲ್ಲದೆ ಈಗ ಪೂರ್ತಿ ಮನೆ ಬಿದ್ದವರಿಗೆ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಅವ್ರು ಹೊಸದಾಗಿ ಮನೆ ಕಟ್ಕೊಳ್ಳಿಕ್ಕೆ ನೀಡಲಾಗುತ್ತೆ. ಅದಲ್ಲದೆ ಅವರು ಮನೆ ಬಿದ್ದಿರೋದ್ರಿಂದ ಒಂದು 10 ತಿಂಗಳು ಅವರು ಬಾಡಿಗೆಯಲ್ಲಿ ಇರಲಿಕ್ಕೆ 5,000 ರೂಪಾಯಿ ಅಂತ ಅವರಿಗೆ ಬಾಡಿಗೆ ನೀಡಲಾಗ್ಬೋದು. ಅಥವಾ 50,000 ರೂಪಾಯಿ ಕೊಟ್ಟರೆ ಅವರು ತಗಡಿನ ಶೀಟ್ ಹಾಕ್ಕೊಂಡು ಉಳ್ಕೊಳ್ಳಿಕ್ಕೂ ಅವಕಾಶ ಇದೆ. ಸರ್, ಈಗ ಡೋರ್ ಟು ಡೋರ್ ನೀವು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಸಂತ್ರಸ್ತರು ಏನಾದರೂ ಅವ್ರ ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದಾರಾ? ಈಗ ಇಲ್ಲೆಲ್ಲ ಅದೇ ಮನೆಗಳೆಲ್ಲ ತೋರಿಸಿದ್ದಾರೆ, ಎಲ್ಲರೂ ಬಿದ್ದೋಗಿರೋದೆಲ್ಲ. ಬೇರೆ ಕಡೆಗಳಲ್ಲಿ ಕೆಲವು ಕಡೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ಹೇಳಿದ್ರು. ಇಲ್ಲೆಲ್ಲ ನೀರಿನ ಸಮಸ್ಯೆ ಚೆನ್ನಾಗಿ ಎಲ್ಲ ದಿನ ಕೊಡ್ತಿದ್ದಾರೆ ಅಂತ ಹೇಳಿದ್ರು. ಕರೆಂಟಿನ ಬಂದಿಲ್ಲ ಅಂತ ಹೇಳಿದ್ರು. ಸೊ ಕರೆಂಟ್ದು ತಕ್ಷಣ ಅದನ್ನು ಬೇಗ ಇವೆಲ್ಲ ಸಂಪರ್ಕ ಕೊಡಲಿಕ್ಕೂ ಹೆಚ್ಚಿನ ಸಿಬ್ಬಂದಿ ಬೆಂಗಳೂರಿಂದ. ಕಲಬುರಗಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಭಕ್ತ ವೃಂದದ ವತಿಯಿಂದ ಜೇವರ್ಗಿ ಕಾಲೋನಿಯ NGO ಬಡಾವಣೆಯ ರಾಯರ ರಥಬೀದಿಯಲ್ಲಿ ಉತ್ತರಾರಾಧನೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಬೆಳಿಗ್ಗೆ 5:30 ಶೈಲಜಾ ಕಾಶಿನಾಥ್ ಕುಲಕರ್ಣಿ ಅವರಿಂದ ಸುಪ್ರಭಾತ, 6:30 ಸುಧಾ ಸೇವಾ ಸಮಿತಿ ವತಿಯಿಂದ ಪುಷ್ಪಾರ್ಚನೆ, 7:30 ಸತ್ಯಪ್ರಮೋದ ತೀರ್ಥರ ಪಾರಾಯಣ, ಅಷ್ಟೋತ್ತರ ಹಾಗೂ ಪಂಚಾಮೃತ ಅಲಂಕಾರ, 9:00 ಪುಷ್ಪಾರ್ಚನೆ ಹೋಮ, 12:30 ಅಷ್ಟಾವಧಾನ ಸೇವೆ ಮತ್ತು ತೊಟ್ಟಿಲು ಸೇವೆ ಜರುಗಿದವು. ಮಡಿಕೆ ಒಡೆದು ರಥ ಸ್ವಾಗತಿಸಿದ ಭಕ್ತರು ರಾಯರ ರಥಬೀದಿ ಆವರಣದಲ್ಲಿ ರಾಯರ ರಥವನ್ನು ಭಕ್ತರು ಬಣ್ಣದ ಓಕುಳಿ, ಕುಂಕುಮ ಹಾಗೂ ಅರಿಶಿನ ನೀರನ್ನು ಎರಚಿ ಎಳೆದರು. ಭಕ್ತರು ಭಜನೆ ಮೂಲಕ ರಾಯರನ್ನು ಆರಾಧಿಸಿದರು, ನೃತ್ಯ ಮಾಡಿ ಸಂಭ್ರಮದಿಂದ ಆಚರಿಸಿದರು. ಸಂಜೆ ವರ್ಣ ಸಿಂಧು ನೃತ್ಯ ಕಲಾಕೇಂದ್ರದ ಕಲಾವಿದರು ಸಂಗೀತ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾನ್ ಕಾಮಧೇನವೇ. ಮಂತ್ರಾಲಯ ಪ್ರಭುಗಳ ಉತ್ತರಾರಾಧನೆ, ಅವರ ಬಗ್ಗೆ ನಿಮಗೆ ಹೇಳಬೇಕು ಅಂದರೆ ಹೇಳೋ ಕಾರಣ ಇಲ್ಲ. ರಾಯರು ಯಾರಿಗೆ ಪರಿಚಯ ಇಲ್ಲ? ಹುಟ್ಟುವ ತಾಯಿಯ ಗರ್ಭಚೀಲದೊಳಗೆ ಇರುವ ಶಿಶುವಿಗೆ ಪರಿಚಯ ಇದ್ದಾರೆ ರಾಯರು. ಅಂತಹ ಮಂತ್ರಾಲಯ ಪ್ರಭುಗಳು ಪರಮಾತ್ಮನ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಇಷ್ಟು ಜಗತ್ತಿನೊಳಗೆ ಪ್ರಪಂಚದೊಳಗೆ ಖ್ಯಾತಿಯನ್ನು ಹೊಂದಿದ್ದಾರೆ. ಇದರೊಳಗದ್ರೆ ಏನದ ಅವ್ರ ಹತ್ರ? ಏನು ನೀವು ಕೈಯೊಳಗೆ ನಿಂಬೆಹಣ್ಣು ಹಿಡ್ಕೊಂಡಿದ್ದಾರಾ? ಏನು ಬೂದಿ ಹಿಡ್ಕೊಂಡಿದ್ದಾರಾ?
ಏನು ಮೆಣಸಿನಕಾಯಿ ಹಿಡ್ಕೊಂಡಿದ್ದಾರ? ಪ್ರಪಂಚದೊಳಗೆ ಎಲ್ಲ ಗುರುಗಳಕ್ಕಿಂತ, ಇದರರ್ಥ ನಾನು ಟೀಕಾಕೃತ್ಪಾದರಿಗೆ ಕೆಳಗೆ ಇಳಿಸ್ತಾ ಇಲ್ಲ, ಅಷ್ಟು ಖ್ಯಾತಿಯನ್ನು ಮಂತ್ರಾಲಯ ಪ್ರಭುಗಳು ಹೊಂದಲಿಕ್ಕೆ ಏನು ಕಾರಣ? ಅವರ ಹತ್ರ ಏನು ಶಕ್ತಿ ಇದೆ? ಏನು ವಿಲ್ ಪವರ್ ಇರಬೇಕು? ಎಷ್ಟು ಅಧ್ಯಾತ್ಮದ ಬಲ ಅವರಿಗೆ ಇರಬೇಕು? ಯಾರಿಂದ? ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ. ಅಂತಹ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಒಳಗೆ ಹೇಗೆ ಕೂತ್ಕೊಂಡಿದ್ದಾನೆ ಅಂದರೆ ಗೊಲ್ಲನಾಗಿ, ಇಲ್ಲಿ ಗೊಲ್ಲನಾಗಿ ಕೂತ್ಕೊಂಡಿದ್ದಾನೆ. ಕೆಳಗೆ ಮಂತ್ರಾಲಯ ಪ್ರಭುಗಳು ಇದ್ದಾರೆ. ಅವರ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ರಾಯರು ಇಷ್ಟು ಖ್ಯಾತಿಯನ್ನು, ಇಷ್ಟು ಪುಣ್ಯವನ್ನು ಎಲ್ಲರಿಗೂ ಕೂಡ ದಾನವನ್ನು ಮಾಡ್ತಾ ಇದ್ದಾರೆ. ಅಂತಹ ಮಂತ್ರಾಲಯ ಪ್ರಭುಗಳ ಅರ್ಚನೆ, ಪುಷ್ಪಾರ್ಚನೆ, ತುಳಸಿ ಅರ್ಚನೆ ಮಾಡಿಸಿಕೊಂಡಿದ್ದಾರೆ. ನಮ್ಮ ತುಂಗ ತೀರದಿ ನಿಂತ ಯತಿವರ ನ್ಯಾದೇ ಪೇಳಮಯ್ಯ 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 ಸಂಗೀತ ಪ್ರಿಯ ಮಂಗಳ ಸುಗುಣ ತರಂಗ ಮುನಿ ಕುಲೋ ತುಂಗ ಕಾಣಮ್ಮ ಕಾಣಮ್ಮ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಮುಸ್ಟೂರು ಆಂಜನೇಯ ಸ್ವಾಮಿ ಪಲ್ಲಕ್ಕಿ ಮಹೋತ್ಸವ ಹಾಗೂ ವಿಶೇಷ ಪೂಜೆಗಳು ಕಾರ್ಯಕ್ರಮಗಳು ಜರುಗಿದವು. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಮುಸ್ಟೂರು ಗ್ರಾಮದಲ್ಲಿ ಪುರಾತನ ಕಾಲದ ಪವಾಡ ಶ್ರೀ ಆಂಜನೇಯ ಸ್ವಾಮಿ ಪಲ್ಲಕ್ಕಿ ಮಹೋತ್ಸವ ವಿಜೃಂಭಣೆಯಿಂದ ಆಚರಿಸಲಾಯಿತು. ಪಲ್ಲಕ್ಕಿ ಮಹೋತ್ಸವ ವಿಶೇಷವಾಗಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಮಹಾಪ್ರಸಾದ, ಎಲೆ ಪೂಜೆ ಮತ್ತು ಅಭಿಷೇಕ ವಿಶೇಷ ಪೂಜೆಗಳನ್ನು ಕಾರ್ಯಕ್ರಮ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತ ಗ್ರಾಮದ ಜನರು, ಸಾವಿರಾರು ಭಕ್ತಾದಿಗಳು ಸೇರಿದರು. ಬಾಗಲಕೋಟೆ ಪ್ರವಾಹ ಮುಗಿದ ಮೇಲೆ ಸಿಗದ ಪರಿಹಾರ, ಬೀದಿಪಾಲಾದ ನೆರೆ ಸಂತ್ರಸ್ತರು, ಕೇಂದ್ರ ರಾಜ್ಯ ಸರ್ಕಾರ ಗಪ್ಚುಪ್, ಹಾಲಿ ಮಾಜಿ ಶಾಸಕರದ್ದೇ ಹುಟ್ಟೂರಿನಲ್ಲಿ ಸಂತ್ರಸ್ತರು ಇಂದು ಬೀದಿ ಪಾಲಾಗಿ ಗ್ರಾಮವೇ ನದಿಯಲ್ಲಿ ಮುಳುಗಿ ಹೋಗಿದ್ರು, ಸಿಕ್ಕಿಲ್ಲ ಪರಿಹಾರ. ಮಹಾರಾಷ್ಟ್ರದಲ್ಲಿ ಸುರಿದ ಭಾರಿ ಮಳೆಗೆ ಬಾಗಲಕೋಟೆ ಜಿಲ್ಲೆಯ ಘಟಪ್ರಭಾ, ಮಲಪ್ರಭಾ, ಕೃಷ್ಣಾ ನದಿಗಳು ಅಪಾಯದ ಮಟ್ಟ ಮೀರಿ ಹರಿದವು. ಜಿಲ್ಲೆಯ ನೂರಾರು ಹಳ್ಳಿಗಳು ಪ್ರವಾಹಕ್ಕೆ ಸಿಲುಕಿ ನಲುಗಿ ಹೋದವು. ನೀರಿನ ರಭಸಕ್ಕೆ ಮನೆಗಳು ನೆಲಸಮವಾದವು. ಹಲವಾರು ಜಾನುವಾರುಗಳು ನೀರು ಪಾಲಾದವು. ಉಟ್ಟ ಬಟ್ಟೆಯ ಮೇಲೆ ಗಂಜಿ ಕೇಂದ್ರಕ್ಕೆ ಹೋದವರು ಅಕ್ಷರಶಃ ಬೀದಿ ಪಾಲಾದರು. ಕಬ್ಬು, ಗೋವಿನ ಜೋಳ, ಅರಿಶಿಣ ಮುಂತಾದ ಬೆಳೆಗಳು ಕೃಷ್ಣೆಗೆ ಅರ್ಪಣೆಯಾದವು. ಸಂತ್ರಸ್ತರು ಗಂಜಿ ಕೇಂದ್ರದಲ್ಲಿ ಆಶ್ರಯಿಸುವಂತಾಯಿತು. ಜಮಖಂಡಿ ತಾಲೂಕಿನ ಹಿರೇಪಡಸಲ್ಗಿ ಗ್ರಾಮ ಹಲವಾರು ಬಾರಿ ಕೃಷ್ಣಾ ನದಿಯ ಪ್ರವಾಹಕ್ಕೆ ತುತ್ತಾಗಿದರೂ ಕೂಡ ಈ ಗ್ರಾಮವನ್ನು ಮುಳುಗಡೆ ಪ್ರದೇಶವೆಂದು ಘೋಷಣೆಯಾಗಿಲ್ಲ. ದುರ್ದೈವವೆಂದರೆ ಈ ಗ್ರಾಮ ಆಲಮಟ್ಟಿ ಜಲಾಶಯದ ಹಿನ್ನೀರಿನ ಪ್ರಮಾಣ ಹೆಚ್ಚಾದಾಗ ಈ ಗ್ರಾಮದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗುತ್ತದೆ. ಹಲವು ಬಾರಿ ಈ ಗ್ರಾಮದ ಮನೆಗಳು ಹಾಗೂ ಜಮೀನು ನೀರಿನಲ್ಲಿ ಮುಳುಗಡೆಯಾಗುತ್ತಿದ್ದರೂ ಕೂಡ ಇಲ್ಲಿನ ಸಂತ್ರಸ್ತರಿಗೆ ಯಾವುದೇ ಪರಿಹಾರ ದೊರಕಿಲ್ಲ. ಸುರಕ್ಷಿತ ಸ್ಥಳದಲ್ಲಿ ಮನೆ ಕಟ್ಟಿಕೊಳ್ಳೋಣವೆಂದರೆ ಈ ಗ್ರಾಮಕ್ಕೆ ಪುನರ್ವಸತಿಯು ಸರ್ಕಾರ ಕಲ್ಪಿಸಿಲ್ಲ. ಜನಪ್ರತಿನಿಧಿಗಳು ಹಾಗೂ ಸರ್ಕಾರ ಈ ಗ್ರಾಮಸ್ಥರ ಕಷ್ಟಕ್ಕೆ ಸ್ಪಂದಿಸಿ ಗ್ರಾಮವನ್ನು ಮುಳುಗಡೆ ಪ್ರದೇಶವೆಂದು ಘೋಷಿಸಿ ಮನೆಗಳಿಗೆ ಹಾಗೂ ಜಮೀನುಗಳಿಗೆ ಸೂಕ್ತ ಪರಿಹಾರ ನೀಡಿ ಸುರಕ್ಷಿತ ಸ್ಥಳದಲ್ಲಿ ಪುನರ್ವಸತಿ ನೀಡಿ ಪುನರ್ವಸತಿ ಕೇಂದ್ರದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂಬುದು ಈ ಗ್ರಾಮದ ಜನರ ಒತ್ತಾಯವಾಗಿದೆ.
ಇಲ್ಲ ಆಲ್ಮಟ್ಟಿ ಜಲಾಶಯದ ನೀರಿನ ಮಟ್ಟ ಎಷ್ಟು ಆಯ್ತದೆ ನನ್ನ ಅದ್ರಿಲ್ಲ ಈಗಿರ್ತಕ್ಕಂಥ ಸರಿ ಮೊಬೈಲ್ ಅವ್ರು ಸ್ವಲ್ಪ ಸರಿ ಹೊಡಿ 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 ವಿಚಾರದವಾಗಿ ಆ ಒಂದು ಲಿಸ್ಟ್ನಲ್ಲಿ ಮುಳುಗಡೆ ಈ ಗ್ರಾಮ ಹೊಸ ಮುಳುಗಡೆ ಪ್ರದೇಶದಲ್ಲಿ ಅನೌನ್ಸ್ ಆಗಿತ್ತು. ಆದರೆ ಈ ಗ್ರಾಮನ ಯಾಕೆ ಏನೋ ಅಧಿಕಾರಿಗಳೇ ಯಾಕಿಂದ ಮುಳುಗಡೆಯನ್ನು ಕನ್ಸಿಡರ್ ಮಾಡಿ ಮುಳುಗಡೆ ಮಾಡಲಿಲ್ಲ. ಹೀಗಾಗಿ ಪ್ರತಿ ವರ್ಷ ಈ ಒಂದು ಸಮಸ್ಯೆಗಳಿಗೆ ಗ್ರಾಮ ತುತ್ತಾಗ್ತಾ ಇದೆ. ನಮಗೆ ಬೇರೆ ಸ್ಥಳಗಳಿಗೆ ಹೋಗೋಕೆ ಅವಕಾಶಗಳಿಲ್ಲ. ಎಲ್ಲ ಜಮೀನುಗಳು ಜಲಾವೃತವಾಗಿ ಬೆಳೆಗಳು ಹಾನಿಯಾಗಿವೆ. ಹಾಗಾಗಿ ನಮಗೆ ವ್ಯವಸ್ಥಿತವಾದ ಇದನ್ನು ಮುಳುಗಡೆಯನ್ನು ನಿರ್ಧಾರ ತಗೊಂಡು ಮುಳುಗಡೆ ಮಾಡಿ ವ್ಯವಸ್ಥಿತ ಸ್ಥಳಕ್ಕೆ ಕಳಿಸ್ಬೇಕಂತೇಳಿ ನಾವು ಸರಿಯಾದ ವ್ಯವಸ್ಥೆ ಹೇಳ್ಕೊಳ್ಳೋಕೆ ಮನೆಗಳ ವ್ಯವಸ್ಥೆ ಸ್ಥಳ ಅವಕಾಶ ಒದಗಿಸ್ಕೊಡ್ಬೇಕಂತೇಳಿ ನಾವು ಈ ವಾಹಿನಿ ಮುಖಾಂತರ ಸರ್ಕಾರಕ್ಕೆ ಕೇಳ್ಕೊತೇವೆ. ತಮ್ಮ ಹೆಸರು? ಜೈಪಾಲ್ ದ್ರೇಪ ದೈಗೊಂಡ. ನಿಪ್ಪಾಣಿ ಗಣೇಶ ಮಂಡಳಿ ಕಾರ್ಯಕರ್ತರಿಂದ ನೆರೆ ಸಂತ್ರಸ್ತರಿಗೆ ದೇಣಿಗೆ ನೀಡಿ ಜಾಗೃತಿ ಕಾರ್ಯಕ್ರಮ ನಡೆದಿದ್ದು ಜಲಪ್ರವಾಹ ಪೀಡಿತ ಜನರಿಗೆ ದೇಣಿಗೆ ನೀಡಿ ಎಂದು ಗಣೇಶ ಮಂಡಳಿ ಯುವಕರಿಂದ ವ್ಯಾಪಾರಸ್ಥರಿಗೆ ಮನವಿ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದ ಶ್ರೀ ಗಣೇಶ ಮಂಡಳಿ ಯುವಕರಿಂದ ಸಾರ್ವಜನಿಕರಿಗೆ ಹಾಗೂ ಅಂಗಡಿದಾರರಿಗೆ ಉದ್ಯಮಿಗಳಿಗೆ ಪ್ರತಿ ವರ್ಷದಂತೆ ಈ ವರ್ಷ ನಾವು ಸಾರ್ವಜನಿಕ ಗಣೇಶ ದೇವರ ಚತುರ್ಥಿ ಆಚರಿಸುವುದಿಲ್ಲ, ಏಕೆಂದರೆ ಸುಮಾರು 36 ವರ್ಷಗಳಿಂದ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದ್ದೇವೆ. ಪ್ರತಿ ವರ್ಷ ಡಾಲ್ಬಿ, ಸೌಂಡ್ ಸಿಸ್ಟಮ್, ಪೆಂಡಲ್ ಪಟಾಕಿ, ಲೈಟಿಂಗ್, ಮೆರವಣಿಗೆಯಂತ ಸಾವಿರಾರು ರೂಪಾಯಿ ಹಣವನ್ನ ದೇಣಿಗೆ ಪಡೆದು ಖರ್ಚು ಮಾಡುತ್ತಿದ್ದೆವು. ಆದರೆ ಈ ವರ್ಷ ಅತಿಯಾದ ಮಳೆ ಸುರಿದು ಜಲಪ್ರವಾಹ ಆಗಿ ಹಲವಾರು ಕುಟುಂಬದವರು ಬೀದಿಗೆ ಬಂದಿದ್ದಾರೆ. ಅದಕ್ಕಾಗಿ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ವಿಶೇಷ ರೀತಿಯಲ್ಲಿ ಪ್ರತಿ ವ್ಯಾಪಾರಿಗಳಿಗೆ ಭೇಟಿ ನೀಡಿ ನಮಗೆ ಗಣೇಶನ ಹಬ್ಬ ಆಚರಿಸಲು ಪ್ರತಿ ವರ್ಷ ದೇಣಿಗೆ ನೀಡುತ್ತಿದ್ದೀರಿ. ಈ ವರ್ಷ ಸಾಧಾರಣ ಮಟ್ಟದಲ್ಲಿ ಸರಳವಾಗಿ ಗಣೇಶನ ಚತುರ್ಥಿ ಆಚರಿಸುತ್ತೇವೆ. ಆದ ಕಾರಣ ತಾವುಗಳು ನೀಡುತ್ತಿದ್ದ ದೇಣಿಗೆ ನೆರೆ ಸಂತ್ರಸ್ತರಿಗೆ ನೀಡಿ ಅವರು ಉಪಜೀವನ ನಡೆಸಲು ಸಹಾಯ ಮಾಡಿ ಎಂದು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ಜಮ್ಮು ಮತ್ತು ಕಾಶ್ಮೀರದಿಂದ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸಿದ ನಂತರ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನು ಮುಕ್ತಗೊಳಿಸಿ ಭಾರತದೊಂದಿಗೆ ವಿಲೀನಗೊಳಿಸೋಣ ಎಂದು ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಭಾನುವಾರ ಹೇಳಿದ್ದಾರೆ. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸಂಸತ್ತು ಸರ್ವಾನುಮತದಿಂದ ಒಪ್ಪಿಕೊಂಡಂತೆ ನಾವು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನು ಮುಕ್ತಗೊಳಿಸಿ ಭಾರತದೊಂದಿಗೆ ವಿಲೀನಗೊಳಿಸೋಣ. ನಮ್ಮ ಜೀವಿತಾವಧಿಯಲ್ಲಿ ಇದನ್ನು ನೋಡಲು ನಮಗೆ ಅವಕಾಶ ಸಿಗಬೇಕೆಂದು ಸರ್ವಶಕ್ತನಿಗೆ ಪ್ರಾರ್ಥಿಸೋಣ ಎಂದು ಹೇಳಿದರು. ನಾಡಿನ ಜನರ ಆರಾಧ್ಯ ದೈವವಾಗಿರುವ ಮಹಾದಾಸೋಹಿ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಶ್ರಾವಣ ಮಾಸ ಅರ್ಥಪೂರ್ಣವಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಶರಣರ ಸನ್ನಿಧಿಗೆ ನಂಬಿಕೆಯಿಂದ ಬರುವ ಭಕ್ತರು ಭಕ್ತಿಯಲ್ಲಿ ಮಿಂದಿದ್ದಾರೆ. ದಾಸೋಹ ಮನೆಯಲ್ಲಿ ಭಕ್ತಿ ಅನುಭವ ಸಾಹಿತ್ಯದ ದಾಸೋಹಗಳೊಂದಿಗೆ ಮನಸ್ಸು ಮತ್ತು ಬುದ್ಧಿ ಜಾಗೃತಗೊಳಿಸುವ ಪ್ರಸಾದ ದಾಸೋಹವು ಮಾದರಿಯಾಗಿ ನಡೆದುಕೊಂಡು ಬರುತ್ತಿದೆ. ಸೋಮವಾರವಂತೂ ಭಕ್ತರ ಸಂಖ್ಯೆ 3-4 ಪಟ್ಟು ಹೆಚ್ಚುತ್ತಿದೆ. 2000 ವರ್ಷಗಳಿಂದಲೂ ನಿರಂತರವಾಗಿ ಭಕ್ತಿ ಪ್ರಸಾದ ಅನುಭವ ದಾಸೋಹವನ್ನು ನಡೆಸುತ್ತಲೇ ಬಂದಿದೆ. ಶ್ರಾವಣ ಮಾಸ ತಿಂಗಳಿನಲ್ಲಂತೂ ಇದು ಇಮ್ಮಡಿಗೊಂಡಿರುತ್ತದೆ.
ಈ ವರ್ಷದ ಪವಿತ್ರ ಶ್ರಾವಣ ಮಾಸದಲ್ಲಿ ಲಕ್ಷ ಲಕ್ಷ ಜನರು ಅತ್ಯಂತ ಭಕ್ತಿಯಿಂದ ಶರಣ ಬಸವರ ದರ್ಶನ ಮಾಡಿಕೊಂಡು ಮಹಾಮನೆಯ ದರ್ಶನ ಮಂಟಪದಲ್ಲಿ ಪೂಜ್ಯ ಡಾಕ್ಟರ್ ಶರಣ ಬಸಪ್ಪ ಅಪ್ಪ ಅವರ ದರ್ಶನ ಪಡೆದುಕೊಳ್ಳುತ್ತಿದ್ದಾರೆ. ಇನ್ನು ಹರಕೆ ಹೊತ್ತುಕೊಂಡ ಭಕ್ತರು ಅವನ್ನು ಶರಣರಿಗೆ ತೀರಿಸುವ ಕೆಲಸವನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಬರುವ ಭಕ್ತರು ದಾಸೋಹ ಮಹಾಮನೆಯ ಪ್ರಸಾದ ಸ್ವೀಕರಿಸಿ ಧನ್ಯತೆಯಿಂದ ಮನೆಗಳತ್ತ ಹೆಜ್ಜೆ ಹಾಕುತ್ತಿದ್ದಾರೆ. ಶ್ರಾವಣದ ಶ್ರವಣದಿಂದಾಗಿ ಶರಣ ಬಸವೇಶ್ವರ ದೇವಾಲಯ ದಾಸೋಹ ಮನೆ ಮತ್ತು ಸುತ್ತಲಿನ ಪರಿಸರದಲ್ಲಿ ಭಕ್ತಿಯು ಝೇಂಕಾರಗೈಯುತ್ತದೆ. ಆನರ ಭಾವನೆಗಳು ಶುದ್ಧಗೊಳ್ಳುತ್ತವೆ, ಮನಸ್ಸು ನಿರ್ಮಲಗೊಳ್ಳುತ್ತದೆ. ಶ್ರಾವಣ ಮಾಸದಲ್ಲಿ ಭಕ್ತರು ನಸುಕಿನ ವೇಳೆ ಬಂದು ಶರಣರ ದರ್ಶನ ಪಡೆದುಕೊಳ್ಳುತ್ತಿರುವುದು ವಿಶೇಷವಾಗಿದೆ. ಶ್ರಾವಣ ಮಾಸದ ಮೂರನೇ ಸೋಮವಾರ ನಮ್ಮ ಅಡವಿನ ಸೋಮವಾರ ಅಂತ ಯಾವ ಹೈದರಾಬಾದ್ ಕರ್ನಾಟಕದಲ್ಲಿ ಮತ್ತು ಉತ್ತರ ಕರ್ನಾಟಕದ ಪ್ರಸಿದ್ಧ ದೇವಸ್ಥಾನದ ಶ್ರೀ ಕಲಬುರಗಿ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ಅಡವಿನ ಸೋಮವಾರ ದಿವಸ ಸುಮಾರು ಲಕ್ಷಾಂತರ ಭಕ್ತರು ಸುಮಾರು ಹುಬ್ಬಳ್ಳಿ ಧಾರವಾಡ ರೋಣ ಗದಗ ಹಿಡ್ಕೊಂಡು ಪಾದಯಾತ್ರೆ ಮೂಲಕ ಶರಣರಿಗೆ ಬರುವುದರಿಂದ ಯಾವ ಶರಣರ ಈ ಭಾಗದಲ್ಲಿ ಶರಣರ ಒಂದು ಪವಾಡ ನಡೆದು ಬಂದ ಕಾಲಕ್ಕಾಗಿ ಅನೇಕ ಜನರು ನಿನ್ನೆಯಿಂದ ಪಾದಯಾತ್ರೆ ಮುಖಾಂತರ ಶರಣರ ದರ್ಶನಕ್ಕೆ ಆಗಮಿಸ್ತಾರೆ. ಅದಕ್ಕಾಗಿ ಕಲಬುರಗಿ ಮಹಾನಗರ ಜನತೆ ಮತ್ತು ರಾಜ್ಯದ ಜನತೆಗೆ ನಡುವಿನ ಸೋಮವಾರದ ಶುಭಾಶಯವನ್ನು ಕೋರುತ್ತಾ ಎಲ್ಲ ಶರಣರಿಗೆ ನಡ್ಕೊಂಡಂಥವರಿಗೆ ಭಕ್ತಾದಿಗಳಿಗೆ ಈ ಭಾಗದಲ್ಲಿ ಅನೇಕ ಪವಾಡುಗಳನ್ನು ಆಗಿವೆ. ಅದಕ್ಕಾಗಿ ಮತ್ತೊಮ್ಮೆ ಶರಣ ಬಸವೇಶ್ವರ ಆಶೀರ್ವಾದ ನಮ್ಮೆಲ್ಲರಿಗೆ ಇರಲಂತೆ ತಮ್ಮ ಮುಖಾಂತರ ಕೇಳುತ್ತಾ ಜೈ ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. ಶ್ರಾವಣ ಮಾಸದ ಮೂರನೇ ಸೋಮವಾರದ ಕಲಬುರಗಿಯ ಸುಪ್ರಸಿದ್ಧ ದೇವಸ್ಥಾನವಾದಂಥ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದ ಕಲಬುರಗಿಯ ಏನು ಆರಾಧ್ಯ ದೈವ ಅಂತ ಏನು ಕಲಬುರಗಿ ಜನತೆಯನ್ನು ನಡೆದಾಡ್ತಾರೆ. ಇವತ್ತಿನ ದಿವಸ ಬಹಳಷ್ಟು ಭಕ್ತಾದಿಗಳು ಪಾದಯಾತ್ರೆ ಮೂಲಕ ಹಾಗೂ ಶರಣ ಶಿವಗಿ ಪ್ರಕಾರ ಎಲ್ಲ ಇವಿಷ್ಟು ಈವರೆಗಿನ ಸುದ್ದಿ ಸಮಾಚಾರಗಳು.